चिंत्या सर्वदेव ऐकवंद्या परम गुरुरभीष्टा वाप्तिद सज्जनानां निखिल गुणगणार्नो नित्य निर्मुक्त दोषः सरसिजनैनोऽसौ श्रीपतिर् मानदोनः यद्धितं तव भक्तानां अस्माकं नृहरे हरे तदासु कार्यं कार्यज्ञ प्रलयर्कायेत प्रभ हरिकथामृतसार गुरुगण करुणदिन्दा पणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು ನನಗೆ ಪಾಠ ಪ್ರವಚನಗಳನ್ನು ಮಾಡುವುದರಲ್ಲಿ ಪ್ರೋತ್ಸಾಹವನ್ನು ನೀಡಿ ಮಾರ್ಗದರ್ಶನ ಮತ್ತು ಆಶೀರ್ವಾದ ಅನುಗ್ರಹಗಳನ್ನ ಮಾಡಿರುವ ಶ್ರೀ ಪುತ್ತಿಗೆ ಶ್ರೀಪಾದಂಗಳವರಿಗೆ ಮತ್ತು ಪೂಜ್ಯ ಶ್ರೀ ಬನ್ನಂಜೆ ಆಚಾರ್ಯವರಿಗೆ ನನ್ನ ಗುರುಗಳಾದಂತ ಕೇಶವರಾವ್ ಅವರಿಗೆ ಗುರುವಂದನೆಯನ್ನ ಸಮರ್ಪಿಸುತ್ತಾ ಇದ್ದೀನಿ. ಈ ಶ್ರೀ ಭಾವಿ ಸಮೀರರ ಶೋಭಾನ ಮೂಲಕ ಅನೇಕ ಯೋಜನೆಗಳನ್ನು ಕೈಗೊಂಡಿರುವ ಪೂಜ್ಯ ಶ್ರೀ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಈ ಸದ್ದವಕಾಶವನ್ನ ನೀಡಿರುವಂತ ಶ್ರೀ ಹಯವದನ ದಾಸಕೂಟಕ್ಕೆ ಮನಃಪೂರ್ವಕ ಪ್ರಣಾಮಗಳು. ಭಾವಿ ಸಮೀರರು ಇಲ್ಲಿ ನಮ್ಗೆ ದೇವರನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಶೋಭನ ಅಂತ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಶೋಭನ ಅಂದ್ರೆ ಏನು? ಶೋಭನ ಅಂದ್ರೆ ಮಂಗಳ ಅಂತ ಅರ್ಥ. ಮಂಗಳ ಮತ್ತು ವಾದಿರಾಜರೇ ಇದಕ್ಕೆ ಹೇಳ್ತಾರೆ ಸುಗುಣ ಸುಭಗ ಅಂತನ್ನು ವಿವರಣೆ ಮಾಡಿದ್ದಾರೆ. ಅಂದ್ರೆ ಬೇಸಿಕಲಿ ದೇವರು ಅಂಬುವನು ಯಾರಲ್ಲಿ ಯಾರಲ್ಲಿ ಶೋಭನ ಅಂದ್ರೆ ಮಂಗಳ ಯಾರಲ್ಲಿ ಇದೆಯೋ, ಮಂಗಳ ಅಂದ್ರೆ ಎಲ್ಲಾ ಕಲ್ಯಾಣ ಗುಣಗಳು ಯಾರಲ್ಲಿ ಇದೆಯೋ ಅದೇ ಇದರಲ್ಲಿ ಯಾರಲ್ಲಿ ಅಮಂಗಳ ಇಲ್ಲವೋ ಅಂದ್ರೆ ದೋಷಗಳು ಇಲ್ಲವೋ ಗುಣ ಪರಿಪೂರ್ಣ ದೋಷರಹಿತ ಅಂಬೋದನ್ನ ಇಲ್ಲಿ ವಾದಿರಾಜರು ಶೋಭನ ಅಂಬೋದಿಂದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಸಂವಾದಿಯಾಗಿ ಅವರು ರುಕ್ಮಿಣೀಶ ವಿಜಯದಲ್ಲಿ ರುಕ್ಮಿಣಿ ಹೇಳುವಂತ ಮಾತನ್ನ ಹೇಳುವಾಗ ಹೀಗೆ ಹೇಳಿದ್ದಾರೆ, ರೂಪಂ ಪರಂ ಭುವನ ಮಂಗಳ ಮಂಗಳಂ ಅಂತ. ಭಗವಂತನ ರೂಪವೇ ಮಂಗಳ ಅಂತ ಅಲ್ಲಿ ರುಕ್ಮಿಣಿ ಹೇಳಿದ್ದಾಳೆ ಅಂತ. ಇಲ್ಲಿ ಒಂದು ಹಾಗೆ ಆಗತ್ತೆ, ವಾದಿರಾಜರು ಹೇಳುತ್ತಾರಂದ್ರೆ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಿತ್ಯವಾದ ಒಂದು ವಸ್ತುವನ್ನ ನಿತ್ಯವಾದ ವೇದಗಳ ಮೂಲಕ ಹೇಳಬೇಕು. ಮತ್ತು ನಮ್ಗೆ ವೇದಗಳು ಏನೇ, ವೇದಗಳು ಜಡ ಆಗಿದೆ, ಜಡವಾದ ವೇದಗಳು ಭಗವಂತನನ್ನ ಹೇಗೆ ತಿಳಿಸಿಕೊಡತ್ತ ಅಂದ್ರೆ ಅಲ್ಲಿ ನಮ್ಗೆ ಬರುತ್ತೆ. ಅಲ್ಲಿ ವೇದವ್ಯಾಸರು ತಮ್ಮ ಸೂತ್ರದಲ್ಲಿ ಹೇಳಿದ್ದಾರೆ ಅಭಿಮಾನಿ ವ್ಯಪದೇಶ ಅಂತ ಹೇಳುವಾಗ ಎಲ್ಲಿ ಜಡ ಶಬ್ದ ಬಂದ್ರನು ಅಲ್ಲಿ ಒಂದು ಚೇತನಾ ಶಕ್ತಿಯನ್ನ ಅಭಿಮಾನಿ ದೇವತೆಯನ್ನೇ ಇಟ್ಕೋಬೇಕು. ಸರಿ ಆಯ್ತು, ನಮ್ಗೆ ವೇದಕ್ಕೆ ಅಭಿಮಾನಿ ಅಂತ ಹೇಳಕ್ಕೆ ಹೊರಟ್ರೆ ಈ ಅಭಿಮಾನಿ ದೇವತೆಗಳು ಯಾವಾಗಲೂ ಇರಬೇಕು ಅಂದ್ರೆ ಪ್ರಳಯಾವಸ್ಥೆಯಲ್ಲಿ ಇರಬೇಕು ಅವರು ಆವಾಗ. ಯಾಕೆಂದ್ರೆ ಸರ್ವ ದೇಶ ಕಾಲದಲ್ಲಿನೂ ವ್ಯಾಪ್ತವಾದಂತ ಇರುವಂತ ಒಂದು ದೇವತೆ ಬೇಕು ಅಂದ್ರೆ ಅದು ಯಾರು, ಅದು ಲಕ್ಷ್ಮಿಯೇ ಆಗ್ತಾಳೆ ನಮ್ಗೆ. ಅದಕ್ಕೆ ವಾದಿರಾಜರು ಇದಕ್ಕೆ ಹೇಳುವಾಗಲೇ ಪರಿಚಯ ಮಾಡಿಕೊಡೋದು ನಾನಲ್ಲ, ಪರಿಚಯ ಮಾಡಿಕೊಡೋದು ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾದಂತ ವೇದಗಳು ಹೇಳತ್ತೆ ಅದು ಏನ್ ಹೇಳತ್ತೆ, ಶೋಭನ ಗುಣ ಪರಿಪೂರ್ಣ ದೋಷರಹಿತ ಅಂತ ಪರಿಚಯ ಮಾಡಿ ಕೊಡ್ತಾ ಇದ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಸಂದೇಹ ಬರುತ್ತೆ, ಏನಂದ್ರೆ ಲಕ್ಷ್ಮೀದೇವಿಗೇನೋ ಪೂರ್ತಿಯಾಗಿ ಗೊತ್ತಿದೆಯೋ ಅಂತ ಸಂದೇಹ ಬರುತ್ತೆ. ಯಾಕೆ ಅಂದ್ರೆ ಲಕ್ಷ್ಮೀದೇವಿಯು ಅಶ್ವತಂತ್ರಳು ಮಾತ್ರ ಇಲ್ಲ, ಅಲ್ಲಿ ಅಲ್ಲಿ ನಾಶ ಚತುರ್ವಿಧಂ ಪ್ರೋಕ್ತ ಅಂತ ಹೇಳುವಾಗ ಮಹಾವರಾಹ ಪುರಾಣದಲ್ಲಿ ಇದು ಹೇಳುವ ಮಾತು ಆಚಾರ್ಯರು ನಮ್ಗೆ ಗೀತಾ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಅಪೂರ್ಣತಾ ಅಂಬೋದು, ಸ್ವತಂತ್ರ ಇಲ್ಲ ಅಂಬೋದು, ಯಾವುದೇ ಒಂದು ಗುಣ ತಗೊಳ್ಳಿ, ಅನಂತ 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 ಗುಣ ತಗೊಂಡ್ರೆ ಅಲ್ಲಿ ಒಂದು ಗುಣ ತಗೊಂಡನು ಆ ಒಂದು ಗುಣದಲ್ಲಿನೂ ಅವಳಿಗೆ ಭಗವಂತನ ಸ್ವತಂತ್ರ ಅಂಬೋದು ಅವಳಲ್ಲಿ ಇಲ್ಲವೇ ಇಲ್ಲ. ಆದ ಕಾರಣದಿಂದ ಅಪೂರ್ಣನಾಗಿ ಇದ್ದಾಳೆ, ಅಪೂರ್ಣತ್ವ ಅವಳಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಇದು ಹೇಗೆ, ಅವಳು ಹೇಗೆ ದೇವರನ್ನ ತಿಳಿಸಿಕೊಡ್ತಾ ಇದ್ದಾಳೆ ಅಂದ್ರೆ ಅಲ್ಲಿ ಹೇಳ್ತಾರೆ ಲಕ್ಷ್ಮೀ ಹೌದು ಅವಳಿಗೆ ಅಪೂರ್ಣತಾ ಅಂಬೋ ದೋಷ ಇದ್ರನು, ಇದು ದೋಷ ಅಂದ್ರೆ
ನಮ್ಮ ದೃಷ್ಟಿಕೋನದಲ್ಲಿ ನಾವು ಇದನ್ನ ಯಾವತ್ತೂ ಸರ್ವದಾ ತಕ್ಕೋಬಾರದು. ದೇವರ ಸರ್ವೋತ್ತಮತ್ವ ಹೇಳುವ ಆ ಕಂಪ್ಯಾರಿಸನ್, ಇದರಿಂದ ದೇವರು ಮತ್ತು ಲಕ್ಷ್ಮಿಯಲ್ಲಿ ತುಲನೆ ಮಾಡಿ ನೋಡಿದ್ದಾಗ ಇದು ಕಾಣುತ್ತೆ ಅಂತ ಹೇಳೋದು. ದೇವರ ಸರ್ವೋತ್ತಮತ್ವ ಹೇಳುವ ರೀತಿಯಿಂದ ಇದನ್ನ ನೋಡಬೇಕು. ಇಲ್ಲಿ ಉತ್ತರ ಏನು ಅಂದ್ರೆ, ಲಕ್ಷ್ಮೀ ಶೋಭಾನ ಅಂದ್ರೆ ಲಕ್ಷ್ಮೀ ಎಂಬುದು ಭಗವಂತನ ಹೆಸರೇ ಆಗಿದೆ. ಅದು ಹೇಗೆ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಲಕ್ಷ್ಮೀ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದು. ಅಂದ್ರೆ ಏನು, ವಿಷ್ಣು ಸಹಸ್ರನಾಮ ಎಂಬುದು ಬೃಹತಿ ಪ್ರತಿಪಾದ್ಯ ರೂಪ, ಬೃಹತಿ ಸಹಸ್ರದಲ್ಲಿ ಇರುವಂತ ಒಂದು ರುಕ್ಕು, ಆ ರುಕ್ಕಿಗೆ ಆ ಒಂದು ಅಖಂಡವಾಗಿ ಇರುವಂತ ಭಗವಂತನ ರೂಪ ನಾಮ ಲಕ್ಷ್ಮೀ ಅಂತ. ಈ ಲಕ್ಷ್ಮೀ ಎಂಬೋ ಹೆಸರಿನಿಂದ ಸ್ತ್ರೀ ರೂಪದಿಂದ ಈ ಲಕ್ಷ್ಮಿಯಲ್ಲಿ ಯಾವಾಗಲೂ ಇತ್ತು, ಈ ಲಕ್ಷ್ಮಿ ಮೂಲಕ ಎಲ್ಲವನ್ನು ಮಾಡಿಸುವನು ಅಂತ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಇವಾಗ ಪರಿಚಯ ಆಯಿತು, ಭಗವಂತನೇ. ಯಾಕೆ ಇದನ್ನ ಹೇಳಬೇಕು, ಭಗವಂತನೇ ಹೇಳುತ್ತಾನೆ ಅಂದ್ರೆ ಇನ್ನೊಂದು ರೀತಿನು ಇದನ್ನ ಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಹೇಳುವಾಗ ಹೀಗೆ ಹೇಳ್ತಾನೆ, ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಸೊ ಅಹಂ ಎಂಬೋ ಶಬ್ದ, ಪ್ರೋಕ್ತವಾನ್ ಎಂಬೋ ಶಬ್ದ, ಇದಕ್ಕೆ ವ್ಯಾಖ್ಯಾನ ಮಾಡುತ್ತಾ ನರಹರಿ ತೀರ್ಥದು ಬನ್ನಿಂಗಾಚಾರ್ಯ ತಮ್ಮ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವು ಮಾಡುವಾಗ ಅಲ್ಲಿ ಪ್ರೋಕ್ತವಾನ್ ಎಂಬುದಕ್ಕೆ ಪ್ರವಿಶ್ಯ ಉಕ್ತವಾನ್ ಅಂತ, ಆ ಒಂದು ದೇವತೆಗಳಲ್ಲಿ ಇಲ್ಲಿ ಒಬ್ಬೊಬ್ಬರಲ್ಲಿ ನಾವು ಚತುರ್ಮುಖನಲ್ಲಿ ಆ ದೇವರೇನಂತ ಹೇಳಿದ, ಆ ಚತುರ್ಮುಖ ರುದ್ರನಿಗೆ ಹೇಳುವಾಗ ಅವನೇ ದೇವರೇ ಚತುರ್ಮುಖನಲ್ಲಿ ಇರುವಂತ ಈ ದೇವನೇ ಅವನಲ್ಲಿ ಹೋಗಿ ಅವನ ಬಗ್ಗೆ ತಿಳಿಸಿಕೊಟ್ಟಿದ್ದ. ದೇವರ ಬಗ್ಗೆ ದೇವರೇ ತಿಳಿಸಿಕೊಡಬೇಕು, ಅದಕ್ಕೆ ಅಹಂ ಪ್ರೋಕ್ತವಾನ್ ಅಹಂ ಅಂತ ಅಲ್ಲಿ ಶಬ್ದವನ್ನ ಇಟ್ಟಿದ್ದಾರೆ. ಸೊ ದೇವರ ವಿಷಯವನ್ನ ದೇವರೇ ತಿಳಿಸಿಕೊಡಬೇಕು ಅಂದ್ರೆ ದೇವರು ಎಲ್ಲಿಂದ ತಿಳಿಸಿಕೊಡ್ತಾನೆ, ಆಯ್ತು ದೇವರ ಬಗ್ಗೆ ದೇವರೇ ತಿಳಿಸಿಕೊಡ್ತಾ ಇದ್ದಾನೆ, ನಾನು ಮಂಗಳ ನಾನು ಗುಣಪೂರ್ಣ. ಯಾಕೆಂದ್ರೆ ದೇವರು ತನ್ನನ್ನ ಹೇಗೆ ನೋಡುತ್ತಾನೋ, ಅದೇ ದೇವರು ಹೇಗೆ ನೋಡುತ್ತಾನೆ ಅದೇ ಯಥಾರ್ಥ, ಅದೇ ಸತ್ಯ ಆಗತ್ತೆ. ಸೊ ದೇವರು ಹೇಳಿದೆ ಅಂದ್ರೆ ಅದು ಸತ್ಯ ಮಾತ್ರ ಆಗತ್ತೆ. ಸೊ ದೇವರು ತನ್ನನ್ನ ತಾನು ಹೇಗೆ ತಿಳ್ಕೊಂಡಿದ್ದಾನೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಸರಿ ಆಯ್ತು, ಎಲ್ಲಿಯಿಂದ ಹೇಳಿಕೊಡ್ತಾನೆ ಅಂದ್ರೆ ಅದಕ್ಕೇನ ಉತ್ತರ, ಲಕ್ಷ್ಮೀ ಶೋಭನ. ಲಕ್ಷ್ಮೀ ಅಂಬೋ ಈ ರೂಪ ಬೃಹತಿ ಪ್ರತಿಪಾದ್ಯ ಅಂತ ನಾವು ನೋಡಿದ್ದೀವಿ. ಈ ಬೃಹತಿ ಪ್ರತಿಪಾದ್ಯ ಈ ರೂಪಗಳು ನಮ್ಮ ದೇಹದಲ್ಲೇ ಇದೆ ಅಂತ ಹೇಳ್ತಾ, ನಮ್ಮ ದೇಹಗತ ನಾಡಿಗಳಲ್ಲಿ ವಿಶೇಷವಾಗಿ ನಮ್ಮ ಆ ಹೃದಯ ಕಮಲದಲ್ಲೇ ಇರುವಂತ ರೂಪಗಳಾಗತ್ತ. ಅಂದ್ರೆ ಬೇಸಿಕಲಿ ನಮ್ಮ ಅಂತರ್ಯಾಮ. ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಿಂದ ಭಗವಂತನ ಬಗ್ಗೆ ಪರಿಚಯ ಆಗತ್ತಲ್ಲ. ಸೊ ಆದ ಕಾರಣದಿಂದ ಇದು ನಮ್ಮ ಅಂತರ್ಯಾಮಿ ರೂಪ, ಅಂತರ್ಯಾಮಿ ಹಾಗೆ ನಿಂತು ಲಕ್ಷ್ಮೀ ಮೂಲಕವೇ ಸ್ತ್ರೀ ರೂಪದಿಂದ ನಿಂತು ಲಕ್ಷ್ಮೀ ಮೂಲಕ ಲಕ್ಷ್ಮಿಯಿಂದ ಅಭಿಮನ್ಯವಾದಂತ ಈ ದೇಹ, ಈ ದೇಹದಲ್ಲಿ ನಾವು ಕೃಷ್ಣ ಹೇಳುವಂತೆ ಆ ಒಂದು ಸತ್ವಗುಣ ಜಾಸ್ತಿ ಆದಾಗ ಆವಾಗ ಅಲ್ಲಿ ದೇವರ ಬಗ್ಗೆ ನಮ್ಗೆ ಸೂಕ್ಷ್ಮ ಸತ್ವ ಅಂತ ಹೇಳ್ತೀವಿ. ಇದು ಮೂಲಕ ನಮಗೆ ಲಕ್ಷ್ಮೀ ದೇವಿಯ ಆ ಒಂದು ಪರಿಚಯ, ನಮಗೆ ಆ ಲಕ್ಷ್ಮೀ ದೇವಿಯ ಮೂಲಕ ನಮಗೆ ಆ ದೇವರ ಒಂದು ಪರಿಚಯ ಆಗತ್ತೆ. ಇನ್ನೊಂದು ಇಲ್ಲಿ ಯಾವುದೇ ಒಂದು ವಸ್ತು ತಗೊಳ್ಳಿ, ಆಯ್ತು ನಮ್ಗೆ ಇಲ್ಲಿ ದೇವರು ಗುಣಪೂರ್ಣ ದೋಷರಹಿತ ಇಷ್ಟು ಪರಿಚಯ ಆಯ್ತು. ನಮ್ಮ ಒಳಗೆ ಇದ್ದು ಭಗವಂತನೇ, ನಮ್ಮ ಲಕ್ಷ್ಮೀದೇವಿ ಮಾತ್ರ ಅಲ್ಲ, ಗುರು ಪರಂಪರಾ ಇಂದ ನಮ್ಗೆ ಪರಂಪರಾ ಪ್ರಾಪ್ತ ಜ್ಞಾನವೇ ಆಗಬೇಕು. ಗುರುಗಳ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಭಗವಂತ. ಆಯ್ತು, ಇನ್ನು ಏನ್ ತಿಳ್ಕೋಬೇಕು ಅಂದ್ರೆ ನೋಡಿ, ಒಂದು ವಸ್ತು ಪರಿಚಯ ಆಗಬೇಕು ಅಂದ್ರೆ ನಮಗೆ ಆ ಒಂದು ಆ ವಸ್ತುವಿನ ಗುಣ ಜೊತೆಯಲ್ಲಿಯೇ ನಮ್ಗೆ ಪರಿಚಯ ಆಗಬೇಕು. ಗುಣ ಜೊತೆಯಲ್ಲಿ ನಾವು ಗ್ರಹಣ ಮಾಡುತ್ತೀವಿ. ಅಂದ್ರೆ ಗುಣಗಳು ಹೇಗೆ ಅಂದ್ರೆ ಇವಾಗ ನೋಡಿ ಹೇಗೆ ಹೇಳ್ಬೇಕು ಈ ಗುಣಗಳು, ಯಾಕಂದ್ರೆ ಇಲ್ಲಿ ಭಗವಂತನನ್ನ ನಾವು ಇನ್ನೂ ನೋಡೇ ಇಲ್ಲ. ನೋಡದ ವಸ್ತುವಿನ ಪರಿಚಯ ಆಗಬೇಕು ಅಂದ್ರೆ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ನೋಡಿ, ಆಕಳ ಇದೆ ಮತ್ತು ಅಶ್ವ ಇದೆ, ಈ ಎರಡಕ್ಕೇನು ನಾಲ್ಕು ಕಾಲುಗಳು ಇದೆ. ಸೊ ಇವಾಗ ಸಪೋಸ್ ನಾಲ್ಕು ಕಾಲಿನ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಆಕಳು ಆಗಬಹುದು, ಅಶ್ವವೂ ಆಗಬಹುದು, ಉಳಿದ ಬಹಳ ಪ್ರಾಣಿಗಳು ಆಗಬಹುದು.
ಸೊ ಆ ಲಕ್ಷಣವನ್ನ ಹೇಳೋದಿಲ್ಲ. ಆಯ್ತು, ಬಿಳಿಯಾಗಿ ಇರುವಂತದ್ದು ಅಂತ ಹೇಳಿದ್ರೆ ಅಲ್ಲಿ ಏನು ದೋಷ ಬರುತ್ತೆ? ಆಕಳಲ್ಲಿ ಎಲ್ಲವೂ ಬಿಳಿ ಆಕಳು ಇರುವುದಿಲ್ಲ. ಸೊ ಇಲ್ಲಿ ಅದಕ್ಕೆ ಒಂದು ವಸ್ತುವನ್ನ ನಾವು ಆ ಗುಣಗಳನ್ನ ಹೇಳುವಾಗ ಅತೀ ವ್ಯಾಪ್ತಿಯು ಇರಬಾರದು, ಅವ್ಯಾಪ್ತಿನೂ ಇರಬಾರದು ಅಂತ ಶಾಸ್ತ್ರಗಳು ತಿಳಿಸಿಕೊಡುತ್ತೆ. ಇದು ಕಾಮನ್ ಸೆನ್ಸ್ಗೇನು ಇದೇ ಆಗುತ್ತೆ ನಮ್ಗೆ. ಸೊ ದೇವರನ್ನ ತಿಳಿಸಿಕೊಡುವಾಗ, ಒಂದು ವಸ್ತುವನ್ನ ತಿಳಿಸಿಕೊಡುವಾಗ ಅಲ್ಲಿ ಇರುವಂತ ವಿಲಕ್ಷಣವನ್ನ ಹೇಳಬೇಕು. ವಿಲಕ್ಷಣ ಅಂದ್ರೆ ಏನು? ಅಲ್ಲಿ ಮಾತ್ರವೇ ಅದು ಅನ್ವಯ ಆಗಬೇಕು, ಉಳಿದ ಕಡೆ ಅನ್ವಯ ಆಗಬಾರದು. ಆ ವಿಲಕ್ಷಣೆ, ಆ ವಿಲಕ್ಷಣ ಗುಣದಿಂದ ದೇವರನ್ನ ಹೇಳಬೇಕಾಗಿದೆ. ಏನು ವಿಲಕ್ಷಣ ಗುಣ? ದೇವರಲ್ಲಿ ಇರುವಂತ ಗುಣ ಇತರರಲ್ಲಿ ಯಾವಾಗ್ಲೂ ಎಂದೆಂದೇ ಇರಬಾರದು. ಆ ಒಂದು ವಿಲಕ್ಷಣವನ್ನ ಹೇಗೆ ಹೇಳೋದು? ಅದಕ್ಕೆ ವಾದಿರಾಜರು ತಮ್ಮ ನಾಲ್ಕನೇ ಪದ್ಯದಲ್ಲೇ ಹೇಳಿದ್ದಾರೆ, ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡ ಕೂಡಿ ಸುಮ್ಮನೆಯಾಗಿ ಮಲಗಿಪ್ಪ ಅಂತ. ಪ್ರಳಯ ಕಾಲ, ಪ್ರಳಯ ಅಂದ್ರೆ ಅನೇಕ ಪ್ರಳಯ, ದಿನ ಪ್ರಳಯ, ಕಲ್ಲ ಮನ್ವಂತರ ಪ್ರಳಯ, ಹೀಗೆ ಅನೇಕ ಪ್ರಳಯಗಳು ಇರುತ್ತೆ, ಚಿಕ್ಕ ಸಣ್ಣ ಪುಟ್ಟ ಪ್ರಳಯ ಇರುತ್ತೆ. ಅದಕ್ಕೆ ಅದನ್ನ ಕ್ವಾಲಿಫೈ ಮಾಡಿ ಹೇಳ್ತಾರೆ ಬೊಮ್ಮನ ಪ್ರಳಯ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಕಲ್ಪಾಂತರದಲ್ಲಿ ಚತುರ್ಮುಖನ ಆಯುಷ್ ಅದಾಗೆ ಆ ಪ್ರಳಯ ಇರುತ್ತಲ್ಲ, ಆ ಬೊಮ್ಮನ ಪ್ರಳಯದಲ್ಲಿ ಅವಾಗ ಹೇಗಿರ್ತಾರೆ ಜೀವಗಳೆಲ್ಲ, ಅಲ್ಲಿ ಇರುವಂತ ಎಲ್ಲ ಜೀವ ರಾಶಿಗಳು ಹೇಗಿರುತ್ತೆ ಅಂದ್ರೆ ಅದು ಎಲ್ಲವೂ ತಮ್ಮ ದೇಹವನ್ನ ಕಳಕೊಂಡಿರತ್ತ, ದೇಹ ವಿಯೋಗದಿಂದ ಇರುವಂತದ್ದು ಎಲ್ಲವೂ ಆಗಿದೆ. ಮುಕ್ತರು ಅಂದ್ರ ಒಂದಾನೊಂದು ಕಾಲದಲ್ಲಿ ಅವರಿಗೇನೋ ದೇಹ ಇತ್ತು, ಆ ದೇಹ ಹೋಯ್ತಲ್ಲ, ಆ ನಾಶ ಇದ್ದೇ ಇದಲ್ಲ ಅವರಿಗೆ, ಒಂದಾನೊಂದು ಕಾಲದಲ್ಲಿ ದುಃಖವೂ ಇತ್ತಲ್ಲ ಅವರಿಗೆ. ಸೊ ಹಾಗೆ ದೇಹ ಹಾನಿ ಮಾತ್ರ ಇಲ್ಲ, ದುಃಖ ಪ್ರಾಪ್ತಿ ಅವರಿಗೆ ಇತ್ತು. ಅಲ್ಲಿನೂ ಅವನು ತನ್ನದೇ ಆದಂತ ದೇಹದಿಂದ, ತನ್ನ ಸ್ವರೂಪ ದೇಹದಿಂದ, ನಾಶರಹಿತವಾದ ಆ ದೇಹದಿಂದ ಅವನಿದ್ದಾನೆ. ಅವನಿಗೆ ದೇಹ ವಿಯೋಗ ಇಲ್ಲ ಅಂತ ಹೇಳ್ತಾ ಇದ್ರೆ ಅದು ಮಾತ್ರ ಅಲ್ಲ, ದೇಹ ವಿಯೋಗ ಆಯ್ತು ಅಂದ್ರೆ ಮರಣ ಅಂತ ತಾನೆ. ಜನನ ಮರಣ ಅಂಬೋದು, ಜನನ ಅಂದ್ರೆ ಆ ಒಂದು ದೇಹದ ಸಂಪರ್ಕ ಬರೋದು ಅದು ಜನನ, ಈ ಪ್ರಾಕೃತ ದೇಹದ ಸಂಪರ್ಕ ಹೋಗುವುದು ಮರಣ ಆಗತ್ತೆ. ಸೊ ಎಲ್ಲಾ ಜೀವಕ್ಕೂ ಮರಣವನ್ನು ಹೊಂದಿದೆ, ದೇವರಿಗೆ ಮರಣ ಇಲ್ಲ, ಸಾವು ಇಲ್ಲದವನು ಅವನೇ, ಸಾವನ್ನ ಗೆಲ್ಲಿದವನು ಅವನೇ. ಅದಕ್ಕೆ ಅಲ್ಲಿ ಇಲ್ಲಿ ಇನ್ನೊಂದು ಸಂದೇಹ ಬರುತ್ತೆ, ದೇವರು ಮಾತ್ರ ಲಕ್ಷ್ಮೀದೇವಿ ಇದ್ದಾಳಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ ಈ ಮಹಾವರಾಹ ಪುರಾಣದಲ್ಲಿ ಹೇಳುವಾಗಲೇ ನಾಶ ಚತುರ್ವಿಧಂ ಪ್ರೋಕ್ತ ಅಂತ ಹೇಳುವಾಗ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ ಲಕ್ಷ್ಮೀದೇವಿಗೆ ಅಪೂರ್ಣ ಅಂಬೋ ದೋಷ ಇದೆ ಅಂತ ಅಲ್ಲಿ ಹೇಳ್ತಾರೆ. ಅಪೂರ್ಣತ ಅವಳಲ್ಲಿ ಇದ್ದೇ ಇದಂತ, ಅಂದ್ರೆ ಯಾವುದೇ ಒಂದು ತಗೊಂಡ್ರೂ, ಯಾವುದೇ ಒಂದು ಗುಣ ತಗೊಂಡ್ರೂ ಅಲ್ಲಿ ಅವಳಲ್ಲಿ ಸ್ವತಂತ್ರ ಅಂಬೋ ಗುಣ ಅವಳಲ್ಲಿ ಇಲ್ಲ. ಸೊ ಅವಳಲ್ಲಿ ಅಪೂರ್ಣತ ಇದೆ ಅಂತ ಅಂದ್ರೆ ಲಕ್ಷ್ಮೀದೇವಿಯಲ್ಲಿ ದೋಷ ಅಂತ ಎಂದೆಂದೋ ಚಿಂತನೆ ನಾವು ಹೀಗೆ ನಮ್ಮ ದೃಷ್ಟಿಯಿಂದ ನಾವು ಮಾಡೋದಲ್ಲ, ಅದು ತಪ್ಪು ಆಗತ್ತೆ. ಇಲ್ಲಿ ಮುಖ್ಯ ಉದ್ದೇಶ ದೇವನೊಬ್ಬನೇ ಸ್ವತಂತ್ರ ಅಂತ ತಿಳ್ಕೋಬೇಕಂದ್ರೆ ಉಳಿದವರಲ್ಲಿ ಆ ಸ್ವತಂತ್ರ ಇಲ್ಲ, ಸ್ವತಂತ್ರ ಇಲ್ಲ ಅಂಬೋದು ಒಂದು ದೇವರ ದೃಷ್ಟಿಯಲ್ಲಿ ಇದು ದೋಷ ಆಗತ್ತೆ, ಈ ನಿಟ್ಟಿನಲ್ಲಿ ನಾವು ತಿಳ್ಕೋಬೇಕು. ಸೊ ಲಕ್ಷ್ಮೀದೇವಿಯಲ್ಲಿ ಸ್ವತಂತ್ರ ಇಲ್ಲ, ಅವಳಿಗೇನು ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅನಿತ್ಯತ್ವ ಇಲ್ಲ ಅವಳಲ್ಲಿ ಇಲ್ಲ. ಬಟ್ ದೇವರು ಸ್ವತಂತ್ರ ಇದೆ, ಅವನು ದೇವರು ಕೊಟ್ಟದ್ದು, ದೇವರು ಲಕ್ಷ್ಮಿಯಲ್ಲಿ ನಿಂತು ಇದನ್ನ ಅವಳಿಂದ ಅಭಿವ್ಯಕ್ತ ಮಾಡಿಸಿದ್ದ ಅಂತ ಅದನ್ನ ತಿಳ್ಕೋಬೇಕು. ಸೊ ಆ ಇಬ್ಬರು ಲಕ್ಷ್ಮೀನಾರಾಯಣರು ದೇಹ ನಾಶ ಇಲ್ಲದೆ ಪ್ರಳಯಾವಸ್ಥೆಯಲ್ಲಿನೂ ಅಲ್ಲಿ ಇದ್ದಿದ್ದಾರೆ. ಸೊ ಅವರಿಗೆ ಸಾವು ಇಲ್ಲ ಅಂದ್ರೆ ಅವರಿಗೆ ಹುಟ್ಟು ಇಲ್ಲ ಅಂತ ಆಗತ್ತೆ. ಸೊ ಆ ಅದು ನಾಲ್ಕನೇ ಪದ್ಯದಲ್ಲಿ ಹೇಳಿದ್ದು, ಇವಾಗ ನಾವು ನೋಡೋದು 44ನೇ ಪದ್ಯವನ್ನ ನೋಡ್ತಾ ಇದ್ದೀವಿ. ಏನ ಸಂಬಂಧ ಅಂದ್ರೆ ಇಡೀ ಈ ಒಂದು ಶೋಭಾನೆಯಲ್ಲಿ ಯಾವ ಪದ್ಯ ತಕೊಂಡದ್ದು ನಾವು ಇದು ಪ್ರಕರಣ ಅಂತೀವಿ. ಅಲ್ಲಿ ಇರುವಂತ ಸೆಂಟ್ರಲ್ ಥಾಟ್ ಏನು ಇಲ್ಲಿ ದೇವರು ಅಂಬೋ ಈ ಕಾನ್ಸೆಪ್ಟ್, ಈ ಥಾಟ್ ಎಲ್ಲಾ ಕಡೆನು ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ದೇವರಿಗೆ ಸಾವಿಲ್ಲ ಅಂದ್ರೆ ಅವನಿಗೆ ಹುಟ್ಟು ಇರ್ಲಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೆಲವರು ಅಂದ್ರೆ ಇದು ಪೂರ್ವ ಪಕ್ಷಿಗಳು ಅಂದ್ರೆ
ಈ ಪೂರ್ವಪಕ್ಷ ಅಂಬುದು ಬರೀ ಯಾರೋ ಇತರರು ಅಂತ ತಿಳ್ಕೋಬೇಕಾಗಿಲ್ಲ, ನಮ್ಮ ಮನಸ್ಸಲ್ಲಿ ಬರುವಂತ ಸಂದೇಹವೇ ಪೂರ್ವಪಕ್ಷ ಆಗತ್ತೆ. ಎಲ್ಲರಲ್ಲಿನೂ ಸಂದೇಹ ಬರಬೇಕು, ಸಂದೇಹ ವಿಷಯ ಇರಬೇಕು, ವಿಷಯದಲ್ಲಿ ಸಂದೇಹ ಇರಬೇಕು. ಸಂದೇಹವನ್ನ ನಿವಾರಣೆ ಮಾಡಿ ಯುಕ್ತಿಗಳಿಂದ, ಶಾಸ್ತ್ರ ಸಮ್ಮತವಾದ ಯುಕ್ತಿಗಳಿಂದ ಅದನ್ನ ನಿರ್ಣಯ ಮಾಡಿ ಸಿದ್ಧಾಂತ ಮಾಡಿ ಅದರಿಂದ ನಮಗೆ ಪ್ರಯೋಜನವೂ ಆಗಬೇಕು. ಇದನ್ನೇ ವೇದವ್ಯಾಸರು ನಮಗೆ ತಿಳಿಸಿಕೊಟ್ಟಿರುವಂತಹ ಪಾಠ. ಹಾಗೇನೆ ಹಾಗೆ ಸಾವು ಇಲ್ಲದ ಭಗವಂತ ಈ ಗರ್ಭದಲ್ಲಿ, ಈ ಯಶೋಧಾದೇವಿಯ ಗರ್ಭದಲ್ಲಿ ಅಡಗುವನೆ, ಶ್ರೀ ವಿಷ್ಣು ಗರ್ಭದಳು ಅಡಗುವನೆ. ಅವನು ಯಾವುದೋ ಒಂದು ಸ್ತ್ರೀಯ ಗರ್ಭದಲ್ಲಿ ಅಡಗುವನೆ ಎಂಬ ಶಬ್ದವನ್ನ ಆ ಗರ್ಭದಲ್ಲಿ ಇರ್ಲಕ್ಕೆ ಸಾಧ್ಯವ ಅಂತ ಕೇಳ್ತಾ ಇಲ್ಲ. ದೇವರು ಇಲ್ಲದ ಜಾಗೇನೆ ಇಲ್ಲ. ಸೊ ಇಲ್ಲ, ಅದಕ್ಕೆ ಅಡಗುವನೆ, ಅಡಗಿಸಿ ಇದ್ದಾನೆ. ಅಡಗಿಸಿ ಇರೋದು ಅಂದ್ರೆ ಒಳಗೇನೆ ಇರಬೇಕು, ಹೊರಗೆ ಇರ್ಲಕ್ಕೆ ಹೊರಗೆ ಇರೋದು ಕೂಡೋದಿಲ್ಲ. ಅಡಗುವ ಅಂಬೋ ಶಬ್ದ ಇದು ನೆಕ್ಸ್ಟ್ ಪದ್ಯದಲ್ಲಿ ಇದು ಪೂರ್ತಿ ವಿವರಣೆಯನ್ನು ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ದೇವರನ್ನ ನಾವು ಚಿಂತನೆ ಮಾಡಬೇಕು ಅಂದ್ರೆ ಯಾವಾಗ್ಲೂ ದೇವರ ಅವತಾರ ಯಾಕೆ ಮಾಡಿದ, ಅವತಾರದ ಪರ್ಪಸ್ ಏನು ಅಂದ್ರೆ, ದೇವರ ಚಿಂತನೆ ಮಾಡೋದು ಎಲ್ಲರಿಗಿನ ಸಾಮಾನ್ಯ ನಮ್ಮಂತ ಜನರಿಗೇನು ಅದು ಸಾಧ್ಯ ಆಗಬೇಕು, ನ್ಯೇಯ ಆಗಬೇಕು, ಯಥಾಯೋಗ್ಯವಾದ ನ್ಯೇಯ ಮತ್ತು ಗಮ್ಯ ಅವನಾಗಲೇಬೇಕು. ಆದ ಕಾರಣದಿಂದ ದೇವರು ಅವತಾರ ಮಾಡಿದ್ದು ನಮ್ಮ ಪ್ರಯೋಜನಕ್ಕೇನೆ ಅವನು ಅವತಾರ ಮಾಡಿದ ಅಂತ. ಯಾಕೆ ದೇವರನ್ನ ಆ ಒಂದು ಕಥಾರೂಪದಲ್ಲಿ ಕೃಷ್ಣ ಚರಿತೆಯನ್ನ ಕೇಳುವಾಗ ಎಲ್ಲರಿಗೇನೋ ಸಾಮಾನ್ಯವಾಗಿ ಅರ್ಥ ಆಗತ್ತೆ. ಅದನ್ನ ದೇವರನ್ನ ಚಿಂತನೆ ಮಾಡುವಾಗ ಈ ರೂಪ ನಾಮ ರೂಪ ಬಂದಿದೆ ನಮ್ಗೆ, ಕೃಷ್ಣಾಂಬೋ ನಾಮ ಕೃಷ್ಣಾಂಬೋ ರೂಪ ಬಂದಿದೆ. ಕೃಷ್ಣನ ಕ್ರಿಯೆಗಳು ನಮ್ಗೆ ಬರಬೇಕು, ಕೃಷ್ಣನ ಗುಣಗಳು ನಮ್ಗೆ ಬರಬೇಕು. ಅದಕ್ಕೆ ಹೇಳ್ತಾರೆ ಈ ಒಂದು ವೃತ್ತಾಂತ ಹೇಗೆ ಅಂದ್ರೆ, ಯಶೋಧಾ ದೇವಿ ಕೃಷ್ಣನಿಗೆ ಸ್ತನಪಾನವನ್ನ ಮಾಡಿಸ್ತಾ ಇದ್ದ. ಸ್ತನಪಾನ ಮಾಡಿಸ್ತಾ ಇದ್ದವಾಗ ಕೃಷ್ಣ ಏನ್ ಮಾಡಿದ ಅಂದ್ರೆ, ಆವಾಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ಹುಡುಗಿದ್ದ ಭುವನವೆಲ್ಲವ ತೋರಿತು ಇಲ್ಲವೇ ಆ ವಿಷ್ಣು ಗರ್ಭದೊಳಗೆ ಅಡಗುವನಿ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಕೃಷ್ಣನಿಗೆ ತಾಯಿ ಸ್ತನಪಾನವನ್ನ ಉಣಿಸುವಾಗ ನಿದ್ದೆ ಬಂತಂತೆ, ಆಕಳಿಕೆ ಬಂತಂತ ಅವನಿಗೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇದು ಎರಡು ಮುಖದಿಂದ, ಇದು ದೇವರ ಗುಣವನ್ನು ತೋರಿಸುತ್ತ, ದೇವರು ತೋರಿಸ್ತಾನಂತ. ನಿನ್ನ ಹಾಲು ನನಗೆ ತುಚ್ಛ ಉದಾಸೀನ, ನನಗೆ ಆ ಹಾಲು ಬೇಕಾಗಿಲ್ಲ ಅಂತ ಮಗು ಹೇಳುತ್ತ. ನನಗೆ ನಿನ್ನ ಹಾಲು ಬೇಕಾಗಿಲ್ಲ ಅಂತ ಉದಾಸೀನವನ್ನು ತೋರ್ತಾ ಇದ್ದಾನಂತ. ಇನ್ನೊಂದು ಮುಖ ಆವರಣಿಸುವಾಗ ಅಂತ ಹೇಳಿದ್ದಾರಲ್ಲ, ಕೃಷ್ಣನ್ ಯಾವಾಗ ಬರುತ್ತೆ, ನಮ್ಮ ಆಕಳಿಕೆ ಯಾವಾಗ ಬರುತ್ತೆ ನಮ್ಗೆ ಅಂದ್ರೆ, ನಮಗೆ ಸುಸ್ತಾದಾಗ ಬರುತ್ತೆ, ಉದಾಸೀನದಲ್ಲಿನೂ ಬರುತ್ತೆ, ಸುಸ್ತಾದಾಗ ಬರುತ್ತೆ, ನಿದ್ದೆ ಮಾಡೋಕ್ಕೆ ಮುಂಚೆನೂ ನಮ್ಗೆ ಬರುತ್ತೆ. ಸೊ ಕೃಷ್ಣನಲ್ಲಿನೂ ಆ ಒಂದು ಸುಸ್ತಾಗಿ ಬಿಟ್ನ ಕೃಷ್ಣನಿಗೇನು ಸುಸ್ತು ಅಂಬೋದು ಇದೆಯಾ? ಈ ದೋಷಗಳು ನಮ್ಮಲ್ಲಿ ಇರುವಂತ ಈ ದೋಷಗಳೆಲ್ಲ ಕೃಷ್ಣನಲ್ಲಿ ಇದೆಯಾ ಅಂದ್ರೆ, ಅದಕ್ಕೆ ಈ ಶಬ್ದವನ್ನ ಪ್ರಯೋಗ ಮಾಡ್ತಾರ. ದೇವ ಅಂಬೋ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ದೇವ ಅಂಬೋದು, ದೇವ ಅಂದ್ರೆ ಏನು? ದೇವ ಅಂಬೋ ಶಬ್ದ ಇದು ನೋಡಿ, ಈ ದೇವ ಅಂಬೋ ಶಬ್ದವು ವಿಷ್ಣು ಸಹಸ್ರನಾಮದಲ್ಲಿ ಬರೆದಿರುವಂತಹ ಭಗವಂತನ ಹೆಸರೇ ಆಗತ್ತೆ. ಇದು ಏನನ್ನ ತಿಳಿಸಿಕೊಡುತ್ತ? ದೇವ ಅಂಬೋದು ಅನೇಕ ಅರ್ಥಗಳಿದೆ. ಮುಖ್ಯವಾದ ದಿವು ಕ್ರೀಡಾ, ದಿವು ವಿಜಿಗಿತ್ಸ, ಮೋದ ಕಾಂತಿ, ಸೊಪ್ಪನ ವ್ಯಾಪಾರ ಅಂತ ಅನೇಕ ಅರ್ಥಗಳನ್ನ ಕೊಡ್ತಾರೆ ಈ ಧಾತುವಿಗೆ. ದೇವ ಅಂತ ಹೇಳುವ ಮೂಲಕವಾಗ ಅವನು ಕ್ರೀಡೆ, ಇದು ಅವನಿಗೆ ಸುಸ್ತು ಅಂಬೋದೇ ಇಲ್ಲ, ದೇವರಿಗೆ ಸುಸ್ತು ಇಲ್ಲ, ಅವನು ಈ ಕ್ರೀಡೆಯನ್ನ ಮಾಡಿದ. ಕ್ರೀಡೆ ಅಂದ್ರೆ ಏನು? ಕ್ರೀಡೆ ಅಂದ್ರೆ ಅನಾಯಾಸವಾಗಿ ಮಾಡಿದ ಅಂತ ಒಂದು ಅರ್ಥ. ಇನ್ನೊಂದು, ಈ ಒಂದು ದೇವರ ಕ್ರೀಡೆ ಇದೆಲ್ಲ ಅವನಿಗೆ ಪ್ರಯೋಜನ ಇಲ್ಲ, ಈ ಕ್ರೀಡೆಯಿಂದ ಅವನಿಗೆ ಏನೂ ಸಿಗ್ತಾ ಇಲ್ಲ, ಸ್ವಪ್ರಯೋಜನ ಇಲ್ಲ. ಮತ್ತು ಪ್ರಯೋಜನ ಇಲ್ಲದೆ ಒಂದು ಕಾರ್ಯವನ್ನ ಒಂದು ಯಾರು ಮಾಡೋದೇ ಇಲ್ಲ. ಕೃಷ್ಣ ಯಾಕೆ ಇದನ್ನ ಮಾಡಿದ ಅಂದ್ರೆ, ಅವನಿಗೆ ಪ್ರಯೋಜನ ಇಲ್ಲ ಮತ್ತು ನಮ್ಮ ಎಲ್ಲರಿಗೇನು, ಯಶೋಧೆಗೇನು ಪ್ರಯೋಜನ ಮತ್ತು ನಮ್ಮ ಎಲ್ಲರಿಗೇನು ಇದರಿಂದ ಒಂದು ಪ್ರಯೋಜನ ಆಗತ್ತೆ. ಕೃಷ್ಣ ದೇವ ಅಂತ ನಮಗೆ ಮನವರಿಕೆ ಆಗತ್ತೆ, ಆ ಪ್ರಯೋಜನ ಇದೆ, ಅದಕ್ಕೆ ಇದು ಮಾಡಿದ. ಸೊ ದೇವ ಎಂಬುವ ಮೂಲಕವಾದ ಕ್ರೀಡೆಯನ್ನ ಮಾಡಿದ, ವ್ಯಾಪಾರವನ್ನ ಮಾಡಿದ, ಮೋದವನ್ನ ಕೊಟ್ಟ. ಎಲ್ಲರಿಗೆ ಋಷಿ ಮುನಿಗಳು ಈ ರೂಪವನ್ನ ನೋಡಿ ಆಹ್ಲಾದಕ್ಕೆ ಒಳಗಾದರಂತ. ಕೆಲವರಿಗೆ ಇದೇ ಒಂದು ಬಿಂಬರೂಪವೂ ಆಯಿತು ಏನೋ. ಸೊ ಹೀಗೆ ಎಲ್ಲರಿಗೇನು, ಎಲ್ಲ ಸಜ್ಜೀವರಿಗೇನು
ಆ ಒಂದು ಪ್ರಯೋಜನ ಇದ್ದು ದುಷ್ಟರಿಗೆ ಕೃಷ್ಣ ದೇವನಲ್ಲ, ಅವನಿಗೆ ನಿದ್ದೆ ಬರ್ತಾ ಇದೆ, ಅವನಿಗೆ ಸುತ್ತಾ ಇತ್ತು ಅಂತ ತಪ್ಪು ತಿಳುವಳಿಕೆ. ಮಿಶ್ರ ಜನರಿಗೆ ಮಿಶ್ರ ಏನು ದೇವರು ಅಂತ ಹೇಳ್ತಾನೆ, ಹೀಗೇನೋ ಮಾಡ್ತಾನೆ, ಏನಿದು ಅಂತ ಅವರಿಗೆ ಒಂದು ಸಂಶಯನು ಬರುತ್ತೆ, ಸಂಶಯ ಪರ್ಮನೆಂಟ್ ಆಗಿ ಬರುತ್ತೆ ಅವರಿಗೆ. ಹೀಗೆ ದೇವರ ಕ್ರಿಯೆಗೆ ಒಂದು ಪ್ರಯೋಜನ ಇದೆ. ಅದಕ್ಕೆ ಆವಾಳಿಸುವಾಗ ಅಂಬೋ ದೇವ ಅಂಬೋ ಶಬ್ದವನ್ನ, ಅದಕ್ಕೆ ವಿಷ್ಣು ಸಹಸ್ರನಾಮದ ರೂಪ ಎಲ್ಲೆಲ್ಲೇ ನಾಮ ಬಂದ್ರೂ ಅದು ನಮ್ಮ ಒಳಗೆ ಇದ್ದು ನಮಗೆ ಯಥಾಯೋಗ್ಯವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಭಗವಂತ. ಸೊ ಆವಾಳಿಸಿಗೆ ದೇವ ಏನು ತೋರಿಸಿದ್ದ, ಅವನು ಏನು ಪ್ರಯೋಜನ ಅಂದ್ರೆ ಇಲ್ಲಿ ಇದು ಹೇಳ್ತಾರೆ ಭಾಗವತದಲ್ಲಿ ಇದು ಬಂದಿದೆ. ಅದಕ್ಕೆ ಹೇಳ್ತಾರೆ ಭುವನವೆಲ್ಲವ ತೋರಿದ್ದು ಇಲ್ಲವೇ, ತೋರಿಸಿಲ್ಲವ ಅವನು ಅಂತ ತೋರಿಸಿದ್ದಾನೆ. ಇದು ಪ್ರಸಿದ್ಧಿಯನ್ನ ಹೇಳುತ್ತೆ ಎಲ್ಲರಿಗೆ. ನಾವು ಭಾಗವತ ಓದಿದ್ದವರಿಗೆ, ಕೃಷ್ಣನ ಚರಿತ್ರೆಯನ್ನ ಕೇಳಿದ್ದವರಿಗೆ ಇದೆಲ್ಲ ಗೊತ್ತಿದೆ ಅಂತ. ಇನ್ನೊಂದು ವಿಷಯವೂ ಇಲ್ಲಿ ಹೇಳ್ತಾರೆ, ಇದು ವಾದಿರಾಜರು ತಮ್ಮ ರುಕ್ಮಿಣೀಶ ವಿಜಯದಲ್ಲಿ 13ನೇ ಸರ್ಗದಲ್ಲಿ ಇದನ್ನ ವಿವರಣೆ ಮಾಡ್ತಾ ಇನ್ನೂ ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಬ್ರಹ್ಮಾಂಡ ಕೃಷ್ಣ ಬಾಯಿ ತೆಗೆದಾಗ ಆ ಬಾಯಿಯಲ್ಲಿ ಯಶೋಧಾದೇವಿ ಬರೀ ಒಂದು ಬ್ರಹ್ಮಾಂಡದ ಒಂದು ಆಕಾರ ಮಾತ್ರ ನೋಡಿಲ್ಲ, ಆ ಬ್ರಹ್ಮಾಂಡ ನಿಜವಾಗಲೂ ತೋರಿಸಿದ. ಅದು ಏನು ಒಂದು 3D ಅಂತದ ಅಂದ್ರೆ ಆ ಬ್ರಹ್ಮಾಂಡದಲ್ಲಿ ಒಳಗೆ ಒಳಗೆ ಬ್ರಹ್ಮಾಂಡದಲ್ಲಿ ಇರುವಂತಹ ಸಮಸ್ತ ಭುವನವೆಲ್ಲವೂ ಅಂತ 14 ಲೋಕಗಳ ದರ್ಶನ ಆಯಿತು. 14 ಲೋಕಗಳ ದರ್ಶನ, ಭೂಮಂಡಲದ ಇಡೀ ಭೂಮಂಡಲದ ದರ್ಶನ. ಆ ಭೂಮಂಡಲದಲ್ಲೇನು ಅವರು ಇರುವಂತ ಆ ಒಂದು ನಂದಗೋಪುರ ಗೋಕುಲದ ದರ್ಶನ ಆಯಿತು. ಆ ಗೋಕುಲದಲ್ಲಿ ತನ್ನನ್ನು ನೋಡಿದಳು ಯಶೋದೆ. ಅಂದ್ರೆ ಕೃಷ್ಣನ ಬಾಯಲ್ಲಿ ಬರೀ ಒಂದು ಬ್ರಹ್ಮಾಂಡದ ಒಂದು ಪಿಕ್ಚರ್ ಅಲ್ಲ, ತನ್ನನ್ನು ಅಲ್ಲಿ ತನ್ನನ್ನು ತಾನು ನೋಡಿದ್ಲು, ಅದನ್ನು ಕೃಷ್ಣನಿಗೆ ಸ್ತನಪಾನ ಮಾಡಿಸೋದು ನೋಡಿದ್ರು, ಈ ಒಂದು ದೃಶ್ಯವನ್ನು ನೋಡಿದ್ರು. ಅದು ಒಳಗೆ 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 ಅವಳಿಗೆ ಅದಕ್ಕೆ ಮೂರ್ಛಿತಳಾದವು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಷ್ಟು ಒಂದು ಎಲ್ಲವನ್ನು ಅವಳು ನೋಡಿದ್ಲು ಅಂತ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ರುಕ್ಮಿಣೀಶ ವಿಜಯದಲ್ಲಿ, ಅದನ್ನೇ ಇಲ್ಲಿ ಭುವನವೆಲ್ಲ ತೋರಿದ್ದು ಇಲ್ಲವೇ ಅಂತ ಹೇಳುವ ಮೂಲಕವಾಗೆ ನೋಡಿ ನೀವು ಏನ್ ಹೇಳ್ತೀರಿ, ಕೃಷ್ಣ ಯಶೋದೆಯ ಗರ್ಭದೊಳಗೆ ಅಡಗಿ ಕೂತಿದ್ದ ಅಂತ. ಅಡಗುವನೆ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಗರ್ಭದಲ್ಲಿ ಅಡಗೋದು ಅಂದ್ರೆ ಏನು, ಗರ್ಭದಲ್ಲಿ ಅಡಗೋದು ಅಂದ್ರೆ ಹೊರಗೆ ಇರಬಾರದು. ನಾವು ನಮ್ಮ ತಾಯಿಯ ಗರ್ಭದಲ್ಲಿ, ಎಲ್ರು ಪ್ರತಿಯೊಬ್ಬರು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗೆ ಆಗ ಶಿಶುವಾಗಿ ಗರ್ಭದಲ್ಲಿ ಮಾತ್ರ ಇರ್ಲಿಕ್ಕೆ ನಮ್ಗೆ ಸಾಧ್ಯ, ಹೊರಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಡಗೋದು ಗರ್ಭದಲ್ಲಿ ಇದ್ದಾನಲ್ಲವಾ ಅಂತ ಹೇಳಿಲ್ಲ. ಇರುವಿಕೆ ಅಂಬೋದು ಹೊರಗೇನೂ ಇರಬಹುದು, ದೇವತೆಗಳಿದ್ದಾರೆ ಹೊರಗೇನು ಇರ್ತಾರೆ ಒಳಗೇನು ಇರ್ತಾರೆ. ಅದಕ್ಕೆ ಗರ್ಭದಲ್ಲಿ ಇದ್ದ ಅಂತ ಹೇಳ್ತಾ ಇಲ್ಲ, ಗರ್ಭದೊಳು ಅಡಗುವನೆ ಅಡಗಿಸಿ ಇರೋದು ಅಂದ್ರ ಮುದುಡಿಸಿ ಅದು ಒಳಗೆ ಒಂದು ಡಬ್ಬಿಯಲ್ಲೇ ಒಳಗೆ ಅಡಗಿ ಕೂತ್ಕೊಳ್ಳೋದು. ಅಡಗಿ ಇರೋದು ಅಂದ್ರೆ ಹೊರಗಡೆ ಕಾಣಿಸಬಾರದು, ಹೊರಗಡೆ ಕಾಣಿಸದೆ ಅಂದ್ರೆ ಹೊರಗಡೆ ಇಲ್ಲದೆ ಒಳಗೆ ಮಾತ್ರ ಇರೋದಕ್ಕೆ ಅಡಗುವನೆ ಅಂತ ಹೇಳ್ತಾ. ಇದು ಹೇಗೆ ಸಾಧ್ಯ, ಕೃಷ್ಣನಲ್ಲಿ ಬ್ರಹ್ಮಾಂಡ ಪೂರ ಇದೆ, ಯಶೋದೇನು ಇದ್ದಾಗ ಇವನು ಹೇಗೆ ಅವಳ ಗರ್ಭದಲ್ಲಿ ಮಾತ್ರ ಅಡಗಿಸಿ ಇರ್ಲಕ್ಕೆ ಸಾಧ್ಯ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದ. ಇದನ್ನ ನಾವು ಇದು ಕಣ್ಣು ಕಟ್ಟು, ಇದು ಒಂದು ರೀತಿಯಾದಂತ ಕಣ್ಣು ಕಟ್ಟು ಇರಬಹುದಲ್ಲ, ಮೆಜಿಷಿಯನ್ಸ್ ಎಷ್ಟು ಮಾಡ್ತಾರಲ್ಲ ಅಂತ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಏನ್ ಹೇಳ್ತಾರಂದ್ರ, ಇಲ್ಲಿ ದೇವ ತನ್ನೊಳಗೆ ಹುದುಗಿದ್ದ ಇದು ಮಾಯೆ ಅಲ್ಲ, ದೇವ ತನ್ನ ಒಳಗೆ ಇರುವಂತ ಅಂದ್ರೆ ತನ್ನನ್ನ ಆಶ್ರಯ ಮಾಡಿಕೊಂಡು ಯಾವತ್ತೂ ಇರುವಂತ ಅದಕ್ಕೆ ಹುದುಗಿದ್ದ ಅಂತ ಹೇಳಿದ. ಅಡಗುವನಲ್ಲ ಅಂಬೋದಕ್ಕೆ ಏನು ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರಂದ್ರೆ ಆ ವಿಷ್ಣು ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಏನಿದು ಆ ವಿಷ್ಣು ಈ ವಿಷ್ಣು ಅಂತ ಏನು ಇದಕ್ಕೆ ಅಂದ್ರೆ ಹೇಳ್ತಾರೆ, ಕೆಲವರಿಗೆ ಈ ಸಂಶಯ ಇರುತ್ತೆ, ಮೂಲ ರೂಪ ಈ ಪೂರ್ಣ, ಉಳಿದ ಈ ಕೃಷ್ಣ ರೂಪ ಅಲ್ಲ ಇದಲ್ಲ, ಇದೆಲ್ಲ ಅಪೂರ್ಣ.
ಈ ಅಪೂರ್ಣ ರೂಪ ಇದು ಅಂತ ಒಂದು ಅಂಶ. ಹಾಗೆ ದೇವತೆಗಳಲ್ಲಿ ಇಂದ್ರನ ಒಂದು ಅಂಶ ಅರ್ಜುನ ಅಂತ ಹೇಳ್ತೀವೋ ಹಾಗೇನೆ ಮೂಲ ರೂಪ ನಾರಾಯಣ ದೊಡ್ಡದು, ಅಲ್ಲಿ ಒಂದು ಸಣ್ಣ ಒಂದು ಪೋರ್ಷನ್ ಬರುತ್ತ ಅಂತ ಚಿಂತನೆ. ಅದನ್ನ ಅದನ್ನ ನಿರಾಕರಣೆ ಮಾಡ್ಲಿಕ್ಕೆ ಈ ಶಬ್ದ ಇದು ನಮಗೆ ಮನವರಿಕೆ ಆಗಬೇಕು. ಅದಕ್ಕೆ ಆ ವಿಷ್ಣು ಅಂತ ಹೇಳ್ತಾರೆ ಇಲ್ಲಿ. ಆ ವಿಷ್ಣು ಅಂದ್ರೆ ಏನು ಅಂದ್ರೆ ಆ ಅಂದ್ರ ಆ ಅಂಬೋದು ಸಮಂತ ಅಂದ್ರೆ ಪೂರ್ಣತ್ವವನ್ನ ತಿಳಿಸಿಕೊಡುವಂತ ಶಬ್ದ ಆ ಅಂಬೋದು. ಈ ಪೂರ್ಣನಾದ ವಿಷ್ಣು ಅಂತ, ಪೂರ್ಣನಾದ ವಿಷ್ಣು ಅಂದ್ರೆ ಏನು ಅಂದ್ರೆ ಆ ವಿಷ್ಣು ಶಬ್ದವೇ ತಿಳಿಸಿಕೊಡತ್ತ. ಪೂರ್ಣ ಅಂದ್ರ ಪೂರ್ಣ ವಿಷ್ಣು ಶಬ್ದ ಏನನ್ನ ತಿಳಿಸಿಕೊಡತ್ತ ಅಂದ್ರೆ ವಿಷ ಪ್ರವೇಶೆ ಅಂತ. ವಿಷ್ಣು ಅಂದ್ರೆ ಪ್ರವೇಶ, ಎಲ್ಲ ಕಡೆನೂ ಇರುವಂತ, ಎಲ್ಲ ಕಡೆನೂ ಎಲ್ಲ ಕಾಲದಲ್ಲಿನೂ ವಿಶಿಷ್ಟವಾಗಿ ವಿವಿಧವಾಗಿ ವಿಲಕ್ಷಣವಾಗಿ ಅವನು ಇರುವವನು ಅಂತ ತಿಳಿಸಿಕೊಡುವಂತದ್ದು ವಿಷ್ಣು ಅಂತ. ಅದು ಮಾತ್ರ ಅಲ್ಲ, ನಿಮಗೆ ಆಕಾಶವೂ ಇದಲ್ಲ, ಎಲ್ಲ ಕಡೆನೂ ಆಕಾಶ ಇದಲ್ಲ ಅಂದ್ರೆ ಆಕಾಶದಂತೆ ಇಲ್ಲ ಇವನು ವಿಷ್ಣು, ಪೂರ್ಣನಾದವನು. ಅದಕ್ಕೆ ಉಪನಿಷತ್ತಿನಲ್ಲಿ ಬರುವಂತ ಪೂರ್ಣಮಿದಂ ಪೂರ್ಣ ಪೂರ್ಣಮದಂ ಪೂರ್ಣಮಿದಂ ಅಂತ, ಅವನು ಪೂರ್ಣ. ಸೊ ಅವನು ಪೂರ್ಣ, ಪೂರ್ಣ ಇನ್ಫಿನಿಟ್ ಅಲ್ಲಿ ಒಂದು ಚೂರು ತೆಗೆದ್ರು ಅದು ಇನ್ಫಿನಿಟ್. ಸೊ ಹಾಗೇನೆ ಇವನು ಪೂರ್ಣ, ಪೂರ್ಣ ಮಾತ್ರ ಇಲ್ಲ ಅವನು, ಇವನು ವಿಷ್ಣು ಅಂತ ತಿಳಿದುಕೊಡ್ತಾರೆ. ಈ ವಿಷ್ಣು ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದು ಮಾತ್ರ ಇಲ್ಲ, ಈ ಶಬ್ದದ ವೈಶಿಷ್ಟ್ಯವನ್ನ ಆಚಾರ್ಯರು ತಮ್ಮ ಐತ್ರೇಯ ಭಾಷೆಯಲ್ಲಿ ತಿಳಿಸುವಾಗ ಅಲ್ಲಿ ಹೇಳ್ತಾರೆ, ಈ ಶಬ್ದದಲ್ಲಿ ಇರುವಂತ ಶ ಮತ್ತು ಅನ್ನ, ಶ ಮತ್ತು ಅನ್ನ ಇದು ಎರಡನ್ನ ಸರಿಯಾಗಿ ತಿಳ್ಕೊಂಡ್ರೆ ಎಷ್ಟು ಫಲ ಬರುತ್ತಂದ್ರೆ ಇಡೀ ವೇದದ ಸಾರವನ್ನ ತಿಳ್ಕೊಂಡ ಫಲ ಬರುತ್ತ. ಅಷ್ಟು ಮುಖ್ಯ ತಾತ್ಪರ್ಯ ಏನಂದ್ರೆ ಈ ಒಂದು ಭಗವಂತನ ರೂಪ ಇವೆಲ್ಲ ತಿಳ್ಕೋಬೇಕು ಅಂತ ಹೇಳುವುದಲ್ಲಿ ತಾತ್ಪರ್ಯ. ಸೊ ಈ ವಿಷ್ಣು ಅಂದ್ರೆ ಅವನು ಎಲ್ಲೆಡೆನೂ ಪ್ರವೇಶ ಮಾಡಿರೋದು ಮಾತ್ರ ಇಲ್ಲ, ವಿ ಎಂಬುದಕ್ಕೆ ಗತಿ ಪ್ರಜನ ಕಾಂತಿ ಅಸಮ ಖಾದನೇಶು ಅಂತದಾಗ ಅಂದ್ರೆ ಎಲ್ಲದಲ್ಲಿನೂ ವಿಶಿಷ್ಟವಾಗಿ ವಿಲಕ್ಷಣವಾಗಿ ಇರೋದು ಮಾತ್ರ ಅಲ್ಲ, ಎಲ್ಲೆಡೆನೂ ಇದ್ದು ಎಲ್ಲ ಕಾರ್ಯವನ್ನು ಸ್ವತಂತ್ರವಾಗಿ ಇವನೇ ಮಾಡಿಸ್ತಾನೆ, ಇವನೇ ಪ್ರೇರಿಸ್ತಾನೆ ಅಂತ. ಇವನೇ ಶಿಷ್ಯಾದಿ ಕಾಧನೇಶು ಅಂತ ಹೇಳುವಾಗ ಸಂಹಾರ ಶಕ್ತಿ ಎಲ್ಲವೂ ಅಷ್ಟ ಕರ್ತೃತ್ವವನ್ನು ಮಾಡುವ ಆ ವಿಲಕ್ಷಣವನ್ನ ದೇವರಲ್ಲೇ ಮಾತ್ರ ಅನ್ವಯವಾಗುವಂತ ಈ ಕ್ವಾಲಿಟಿಯನ್ನ ಹೇಳಿದ್ದಾರೆ. ಸೊ ಆ ವಿಷ್ಣು ಅಂತ ಹೇಳುವ ಮೂಲಕವಾಗಿ ಈ ಕೃಷ್ಣನಿಗೇನೋ ವಿಷ್ಣುವಿಗೇನೋ ದೇವರ ಅವತಾರಗಳಲ್ಲಿ ದೇವರ ರೂಪಗಳಲ್ಲಿ ದೇವರ ಗುಣಗಳಲ್ಲಿ ಎಂದೆಂದು ಭೇದವನ್ನ ನೋಡಬಾರದು ಅಂತ ಉಪನಿಷತ್ತುಗಳೇ ನಮಗೆ ತಿಳಿಸಿಕೊಡುತ್ತೆ. ಸೊ ಹಾಗೆ ಈ ಭೇದವನ್ನ ನೋಡಬಾರದು. ಆದ ಕಾರಣದಿಂದ ಈ ವಿಷ್ಣುವೇ, ಆ ಪೂರ್ಣನಾದಂತ ವಿಷ್ಣುವೇ ಈ ಕೃಷ್ಣ, ಕೃಷ್ಣನೂ ಪೂರ್ಣನಾದವನು, ಪೂರ್ಣನಾದ ವ್ಯಕ್ತಿ ಒಂದು ಗರ್ಭದೊಳಗೆ ಆ ಅಡಗಿಲಕ್ಕೆ ಸಾಧ್ಯ ಇಲ್ಲ, ಅಡಗಿ ಉಳಿದ ಕಡೆಯಲ್ಲಿ ಇಲ್ಲದೆ ಇರ್ಲಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇವನು ವಿಷ್ಣು ಅಂತ. ಆಯ್ತು, ತಿಳ್ಕೊಂಡಿವಿ, ಇರ್ಲಿ ಕೃಷ್ಣ ವಿಷ್ಣು ಎಲ್ರು ಇರ್ಲಿ, ನಮಗೆ ಏನು ಪ್ರಯೋಜನ? ಅವನು ದೊಡ್ಡವನು ಆಗಲಿ, ನಮಗೆ ಪ್ರಯೋಜನ ಏನು? ಫಲ ಏನು ಇದಕ್ಕೆ? ಫಲ ಬೇಕಲ್ಲ ಅಂದ್ರೆ ಇಲ್ಲಿ ಎರಡು ರೀತಿಯಿಂದ ನೋಡಿದ್ರೆ ಎರಡನೇ ಅಕ್ಷರ ನೋಡಿ ನೀವು, ಆವಾಳಿಸುವಾಗ ದೇವತನ್ನೊಳಗೆ ಭುವನವೆಲ್ಲ ಆ ವಿಷ್ಣು. ಎರಡನೇದು ವಕಾರ ಬಂದಿದೆ, ವಕಾರ ಯಾವತ್ತು? ಅಮೃತ ಬೀಜ ಅಂತ ಹೇಳ್ತಾರೆ. ಫಲ ಏನು ಇದು? ಕೃಷ್ಣನೇ ಹೇಳ್ತಾನೆ ನಮ್ಗೆ. ಏನ್ ಹೇಳ್ತಾನು ಗೀತೆಯಲ್ಲಿ ಹೇಳುವಾಗ ನಾಲ್ಕನೇ ಅಧ್ಯಾಯದಲ್ಲಿ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಸರಿಯಾಗಿ ಸರಿಯಾದ ರೀತಿಯಿಂದ ಈ ಒಂದು ಬ್ರಹ್ಮಸೂತ್ರದ ಚೌಕಟ್ಟಿನಿಂದ ದೋಷರಹಿತ ಗುಣಪೂರ್ಣ ಅವನಲ್ಲೇ ಸಾಧನೆ ಮಾಡಬೇಕು, ಗಮ್ಯಸ್ಥಾನವೂ ಅವನೇ, ಏನೋ ಅವನೇ, ಹೀಗೆ ತತ್ವತಃ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗ ಆಂತರಿಕ ಬಾಹ್ಯ ಗುರುಗಳ ಮೂಲಕವಾಗ ತಿಳ್ಕೊಂಡವನಿಗೆ ಏನಾಗತ್ತ? ತಕ್ಕ ದೇಹಂ ಪುನರ್ಜನ್ಮ ನೈತಿ. ಜನ್ಮ ಈ ಗರ್ಭವಾಸವೇ ಹೋಗತ್ತ, ಗರ್ಭವಾಸ ತುಂಬಾ ದುಃಖಕರ.
ಆ ಗರ್ಭವಾಸ ಹೋಗುತ್ತೆ ಹೋಯಿತು. ಮತ್ತೆ ಏನ್ ಸಿಕ್ಕತ್ತಂದ್ರೆ ಮಾಂ ಏತಿ, ನನ್ನನ್ನ ಹೊಂದುತ್ತಾನೆ, ನನ್ನಲ್ಲಿ ಬಂದು ಬಿಡ್ತಾನೆ ಅವನು, ನನ್ನಲ್ಲಿ ನನ್ನ ದೇವರನ್ನ ಹೊಂದೋದು ಅಂದ್ರೂ ಮೋಕ್ಷ ಅಂದ್ರೂ ದುಃಖ ರಾಹಿತ್ಯ ಎಂಬುದನ್ನು ಎಲ್ಲವೂ ಒಂದೇ ಆಗುತ್ತೆ. ಸೊ ದೇವರನ್ನ ಯದ್ಭಾವಂ ತದ್ಭವತಿ, ದೇವರನ್ನ ಹೇಗೆ ತಿಳ್ಕೊಳ್ತೀವೋ ಹಾಗೆ ನಮ್ಗೆ ಫಲ ಸಿಕ್ಕತ್ತೆ. ಸೊ ನಮಗೆ ದುಃಖ ಅಂದ್ರೆ ಇಲ್ಲಿ ನಮ್ಗೆ ಪ್ರಶ್ನೆನೂ ಬರುತ್ತೆ, ಮೋಕ್ಷ ಯಾವಾಗ್ಲೂ ಆಗುತ್ತೆ ರೀ ನಮ್ಗೆ, ಈವಾಗ ನಮ್ಮ ಪ್ರಶ್ನೆ, ನಮ್ಮ ಒಂದು ಒಂದು ಕಷ್ಟಕ್ಕೆ ಏನು ಪರಿಹಾರ ಅಂದ್ರೆ, ಇಲ್ಲಿನೂ ನಮಗೆ ಕಷ್ಟ ಬಂದಾಗರೂ ಆ ಕಷ್ಟವನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳುವ ಆ ಮನಸ್ಸನ್ನ ಕೊಡುತ್ತಾನೆ, ಸಾಧನೆಗೆ ವಿಘ್ನ ಆಗದಂತೆ ನಮ್ಗೆ ರಕ್ಷಣೆಯನ್ನ ಕೊಡುತ್ತಾನೆ ಅಂತ ಹೇಳೋದ್ರಲ್ಲಿ ಕೃಷ್ಣ